ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಮಂಗಳೂರು ಘಟನೆಯ ನಂತರ ಎಸ್ ಡಿ ಪಿ ಐ, ಕೆ ಎಫ್ ಡಿ, ಪಿ ಎಫ್ ಐ, ಈ ಏನು ಸಂಘಟನೆಗಳಿದೆ ಇವೆಲ್ಲ ಒಂದು ಬೇರೆ ಬೇರೆ ಹೆಸರುಗಳಿರ್ಬೋದು, ಎಲ್ಲ ಒಂದೇ ರೂಪ. ಅದು ಇವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ, ನಿಷೇಧವನ್ನು ಮಾಡಲಿಕ್ಕೆ ಪ್ರಕ್ರಿಯೆನ ಆರಂಭ ಮಾಡಿದ್ದೀವಿ. ಅದಕ್ಕೆ ತನ್ನದೇ ಆದಂಥ ಗೈಡ್ಲೈನ್ಸ್ ಇದೆ, ಅದನ್ನು ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ರೆಕಮೆಂಡೇಷನ್ ಮಾಡಲಿಕ್ಕೆ ನಾವೆಲ್ಲ ತಯಾರಿ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನನಗೆ ಆಶ್ಚರ್ಯ ಬರ್ತಾ ಇರೋಂಥ ಸಂಗತಿ ಏನಂತಂದರೆ, ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅದು ಯಾಕೆ ಇಷ್ಟೊಂದು ನೋವಾಗ್ತಿದೆ, ವೇದನೆ ಆಗ್ತಿದೆ, ಎಸ್ ಡಿ ಪಿ ಐನ ಮೇಲೆ ನಿಷೇಧ ಹೇರೋದು ಅಂತ ಅಂದ್ಕೂಡ್ಲೇ ಅನ್ನೋದು ನನಗೆ ಆಶ್ಚರ್ಯ. ಯಾಕೆಂದರೆ ಕಳೆದ 30 ವರ್ಷದಿಂದ ಎಷ್ಟು ಗಲಭೆ ಆಯಿತು, ಗಲಭೆ ಮಾಡಿದವರು ಯಾರು, ಇದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಬೇಕು, ನಿವೃತ್ತ ನ್ಯಾಯಾಧೀಶರೊಬ್ಬರಿಂದ ತನಿಖೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಕಳೆದ 30 ವರ್ಷದಿಂದ ಎಷ್ಟು ಗಲಭೆ ನಡೆದಿದ್ದಾವೆ, ಗಲಭೆಗೆ ಯಾರು ಕಾರಣರಾದು, ಅದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳುವಂಥ ಸಿದ್ದರಾಮಯ್ಯನವರು 2015 ಇದೇ ಎಸ್ ಡಿ ಪಿ ಐ, ಕೆ ಎಫ್ ಡಿ ವಿರುದ್ಧ ಇದ್ದಂತಹ 125 ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಬೇಕಾದ್ರೆ ಇದೆಲ್ಲ ಮರ್ತೋಗ್ಬಿಟ್ಟಿತ್ತು ಅವರಿಗೆ. ಗಲಭೆಗೆ ಕಾರಣರಾದವ್ರನ್ನ ಕಾನೂನಿನ ಚೌಕಟ್ಟಿಗೆ ತಂದು ಶಿಕ್ಷೆನ ಕೊಡಬೇಕು, ಅವರಿಂದಲೇ ಏನು ಏನು ನಷ್ಟ ಆಗಿರ್ತದೆ ಅದರಿಂದ ಅವರಿಂದಲೇ ಅದನ್ನು ಭರಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಅವಾಗ ಅವ್ರಿಗೆ ನೆನಪಾಗಿರಲಿಲ್ವ? ಇವಾಗ ಯಾಕೆ ಈ ಮಾತನಾಡ್ತಿದ್ದಾರೆ? ಅಂದರೆ ನಿವೃತ್ತ ನ್ಯಾಯಾಧೀಶರಿಂದ ಒಂದು ತನಿಖೆ ಮಾಡಬೇಕು ಅಂತ ಹೇಳ್ತಿದ್ರಲ್ಲ, ಅಂದರೆ ಈ ಒಂದು ಇಶ್ಯೂನ ಇನ್ನೊಂದು 6 ತಿಂಗಳು 8 ತಿಂಗಳು ವರ್ಷ ಅದನ್ನು ತಳ್ಳಬೇಕು ಮುಂದಕ್ಕೆ, ಆನಂತರ ಎಸ್ ಡಿ ಪಿ ಅನ್ನು ರಕ್ಷಣೆ ಮಾಡಬೇಕು ಅಂತ ಇವ್ರ ಉದ್ದೇಶನ. ಅವರ ಮಾತು, ಅವರ ಹೇಳಿಕೆಯಿಂದ ಎಸ್ ಡಿ ಪಿ ಐಯನ್ನು ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಬಹಳ ಏನು ವ್ಯವಸ್ಥಿತವಾದಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ, ಪಿತೂರಿಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅಲ್ಲ, ಇವ್ರದ್ದು ಇವ್ರನ್ನ ಕೇಳ್ತೇನೆ ಸಿದ್ದರಾಮಯ್ಯನವ್ರನ್ನ, ಇವರು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ 12 ಹೆಚ್ಚು ಬಿ ಜೆ ಪಿ ಕಾರ್ಯಕರ್ತರ ಕಗ್ಗೊಲೆ ಆಯ್ತಲ್ಲ, ಆವಾಗ ಇಂಟೆಲಿಜೆನ್ಸ್ನವ್ರು ಪ್ರತಿದಿನ ಬ್ರೀಫಿಂಗ್ ಮಾಡೋದು ಮುಖ್ಯಮಂತ್ರಿಗೆ ತಾನೆ, ಮುಖ್ಯಮಂತ್ರಿಯವರಿಗೆ ಬ್ರೀಫಿಂಗ್ ಮಾಡಿದ್ರು ಕೂಡ ಸುಮ್ಮನೆ ಕೂತಿದ್ರು ಅಂತ ಅರ್ಥನ? ಈ ಥರದ್ದು ಇಂಟೆಲಿಜೆನ್ಸ್ ಫೈಲ್ಯೂರು, ಈ ಥರದ ಮಾತುಗಳನ್ನು ಆಡೋದನ್ನು ಅವ್ರು ನಿಲ್ಲಿಸ್ಬೇಕು. ನಾನು ಕೇಳ್ತೀನಿ ಸಿದ್ದರಾಮಯ್ಯನವ್ರನ್ನ, ಸಿದ್ದರಾಮಯ್ಯನವರೇ, ನೀವು ಅಧಿಕಾರದಲ್ಲಿ ಇರಬೇಕಾದ್ರೆ ದಲಿತರನ್ನ ವ್ಯವಸ್ಥಿತವಾಗಿ ಮಟ್ಟ ಹಾಕುವಂಥ ಕೆಲಸ ಮಾಡಿದೆ. ಅದು ಶ್ರೀನಿವಾಸ್ ಪ್ರಸಾದ್ರಿಂದ ಹಿಡಿದು ನೀವು ಜಿ ಪರಮೇಶ್ವರ್ ಅವರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನನ ಕೊಡೋದನ್ನು ನಿರಾಕರಿಸೋ ಮಟ್ಟದವರೆಗೂ ಕೂಡ ನೀವು ವ್ಯವಸ್ಥಿತ ಪಿತೂರಿ ಮಾಡಿದ್ರಿ. ಅದಾದ ನಂತರ ನೀವು ಜೆ ಡಿ ಎಸ್ ಜೊತೆ ಸರ್ಕಾರ ಮಾಡಿದ ನಂತರ ಖರ್ಗೆ ಅವ್ರನ್ನ ಮತ್ತು ಮುನಿಯಪ್ಪನವ್ರನ್ನ ಒಳಹೊಡೆತ ಕೊಟ್ಟು ಸೋಲಿಸಿದ್ರಿ. ಈಗ ನಿಮ್ಮ ಪಕ್ಷದವರೇ ಆಗಿರುವಂಥ ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮೇಲೆ ದಾಳಿ ಮಾಡಿದ್ರು ಕೂಡ ನೀವು ಯಾರ ವಿರುದ್ಧ, ಎಸ್ ಡಿ ಪಿ ಐ ವಿರುದ್ಧ ಕೇಸ್ ತೊಗೊಂಡಿದ್ರಿ, ಕೇಸ್ ವಾಪಸ್ ತೊಗೊಂಡಿದ್ರಿ, ಅವ್ರನ್ನೇ ಚೂಬಿಟ್ಟು ಅವರಿಂದ ದಲಿತರ ಮೇಲೆ ಆಕ್ರಮಣ ಆಗಿದೆ. ಒಂದು ದಿನ ಆದರೂ ಕೂಡ ದಲಿತರ ಮೇಲೆ ಏನು ಪುಂಡ ಮುಸಲ್ಮಾನರು ಆಕ್ರಮಣ ಮಾಡಿದ್ರು ಅಂತೇಳಿ ಒಂದು ದಿನ ಆದರೂ ನಿಮ್ಮ ಬಾಯಿಂದ ಬಂತ? ದಲಿತರ ಮೇಲೆ ದೌರ್ಜನ್ಯ ಆಗ್ತಿದೆ ಅಂತ ನಿಮ್ಮಲ್ಲಿ ನಿಮ್ಮ ಬಾಯಿಂದ ಮಾತು ಬಂತ? ಇದನ್ನೆಲ್ಲ ಬಿಟ್ಟುಬಿಟ್ಟು ಎಸ್ ಡಿ ಪಿ ಅನ್ನು ರಕ್ಷಣೆ ಮಾಡಬೇಕು ಅಂತೇಳಿ 30 ವರ್ಷದಿಂದ ಹಳೆಯ ಕೇಸ್ಗಳನ್ನೆಲ್ಲ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನು ಸಮಾಜ ನೋಡ್ತಾ ಇದೆ, ಮಾಧ್ಯಮಗಳು ಕೂಡ ಗಮನಿಸ್ತಾ ಇದೆ. ನಿಮಗೆ ನಿಮ್ಮ ಮಾತಿನ ಹಿಂದೆ ಉದ್ದೇಶ ಶುದ್ಧಿ ಇಲ್ಲ. ನೀವು ಎಸ್ ಡಿ ಪಿ ಅನ್ನು ರಕ್ಷಣೆ ಮಾಡಲಿಕ್ಕೆ ಈ ಥರ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದೀರಿ ಅನ್ನೋದು ಭಾಳ ಸ್ಪಷ್ಟವಾಗ್ತದೆ. ನನಗೂ ಅದೇ ಆಶ್ಚರ್ಯ ಏನಂತಂದರೆ, ಅಖಂಡ ಶ್ರೀನಿವಾಸ ಮೂರ್ತಿಯವರು ಮಾಧ್ಯಮಗಳ ಎದುರೆ ಈ ಥರ ಆಕ್ರಮಣ ಆಯಿತು ಅಂತ ಹೇಳಿಬಿಟ್ಟು ಕಣ್ಣೀರಿಟ್ಟಿದ್ರು. ಅವ್ರ ಕ್ಷೇತ್ರದಲ್ಲಿ ಯಾರು ಬಂದು ಆಕ್ರಮಣ ಮಾಡಿದ್ರು ಅಂತೇಳಿ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಗೊತ್ತಿದ್ರು ಕೂಡ ಅವ್ರ ಕೇಸ್ ಕೊಡಲಿಕ್ಕೂ ಕೂಡ ರೆಡಿ ಇಲ್ಲ, ಯಾರ ವಿರುದ್ಧ ಅವ್ರದ್ದು ಹೆಸರು ಹೇಳಲಿಕ್ಕೂ ರೆಡಿ ಇಲ್ಲ ಅಂತಂದರೆ ಇದಕ್ಕೆ ಕಾಂಗ್ರೆಸ್ಸಿನ ನಾಯಕತ್ವ ಅಖಂಡ ಶ್ರೀನಿವಾಸ ಮೂರ್ತಿಯವ್ರ ಮೇಲೆ ಒತ್ತಡವನ್ನು ಹೇರಿ ಯಾವುದೇ ಪುಂಡ ಮುಸಲ್ಮಾನರ ಹೆಸರು ಹೇಳದ ಹಾಗೆ ಅವ್ರನ್ನ ನಿಯಂತ್ರಣ ಮಾಡ್ತಾ ಇದೆ ಅನ್ನೋದು ಭಾಳ ಸ್ಪಷ್ಟ. ಮೊನ್ನೆ ಸಿದ್ದರಾಮಯ್ಯನವರು ಟ್ವೀಟ್ ಹಾಕಿದ್ರು ಬಿ ಜೆ ಪಿಲಿ 2 ಇದೆ ಅಂತ. ನಾನು ಇವಾಗ ಕೇಳ್ತೀನಿ ಸಿದ್ದರಾಮಯ್ಯನವರು, ನೀವು ನಿಮ್ಮ ಏನು ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಸಹಕಾರನ ಕೊಟ್ಟಿದ್ದೀರಾ? ಇದುವರೆಗೂ ನಿಮ್ಮ ಇಡೀ 5 ಕಾರ್ಯಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ವ್ಯವಸ್ಥಿತವಾಗಿ ಅವ್ರನ್ನ ರಾಜಕೀಯವಾಗಿ ತುಳಿಯೋಕ್ಕೆ ಪ್ರಯತ್ನ ಮಾಡಿರಿ, ದಲಿತ ನಾಯಕರನ್ನು ತುಳಿಯೋಕ್ಕೆ ಪ್ರಯತ್ನ ಮಾಡಿರಿ. ಇವತ್ತು ಎಷ್ಟು ಗ್ಯಾಂಗ್ ಇದೆ ನಿಮ್ಮಲ್ಲಿ ಯೋಚನೆಯನ್ನು ಮಾಡಿ. ನೀವು ಅಧ್ಯಕ್ಷರು ಒಂದು ಮಾತಲ್ಲಿ ಒಂದು ವಿಧದಲ್ಲಿ ಹೋದರೆ ನೀವು ಅದಕ್ಕೆ ತದ್ವಿರುದ್ಧವಾದ ರೀತಿಯಲ್ಲಿ ಕಾಂಗ್ರೆಸ್ನ ಹೇಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರಿ. ನಿಮ್ಮಲ್ಲಿ ಎಷ್ಟು ಗುಂಪಿದೆ ಅಂತಂದರೆ 12 ಅಷ್ಟು ಗುಂಪಿದೆ. ಇದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ವಿರುದ್ಧನೂ ಕೂಡ ಪಿತೂರಿಯನ್ನು ಮಾಡ್ತಿದ್ದಾರೆ ಅನ್ನೋದು ಅವರ ಮಾತು ಹೇಳಿಕೆಯಿಂದ ಸ್ಪಷ್ಟವಾಗ್ತಿದೆ. ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸನ್ನು ಮುಂದೆ ತೆಗೆದುಕೊಂಡು ಹೋಗೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಹಾಗಾಗಿ ಅಲ್ಲೇ ಕಾಂಗ್ರೆಸ್ನಲ್ಲೂ ಒಡಕನ್ನು ಉಂಟು ಮಾಡ್ತಿದ್ದಾರೆ.
ಹಾಗೆ ಯಾರು ಎಸ್ ಡಿ ಪಿ ಐ ಕೆ ಎಫ್ ಡಿ ವಿರುದ್ಧ ಕೇಸನ್ನು ವಾಪಸ್ ತಗೊಂಡಿದ್ರು ಸಿದ್ದರಾಮಯ್ಯನವರು, ಅದೇ ಎಸ್ ಡಿ ಪಿ ಐನವರಿಗೆ ಚಿತಾವಣೆಯನ್ನು ಕೊಟ್ಟು ಇದೇನು ದಲಿತರ ಮೇಲೂ ಕೂಡ ಆಕ್ರಮಣವನ್ನು ಮಾಡಿಸ್ತಿದ್ದಾರೆ ಅನ್ನೋದು ನನ್ನ ಸ್ಪಷ್ಟವಾದ ಆರೋಪವಾಗಿದೆ. ಖಂಡಿತವಾಗಿಯೂ ಇವಾಗ 300ಕ್ಕಿಂತ ಹೆಚ್ಚು ಜನ ಪುಂಡರನ್ನು ಅರೆಸ್ಟ್ ಮಾಡಿದ್ದಾರೆ. ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಸ್ ಡಿ ಪಿ ಐನ ನಿಷೇಧ ಮಾಡಲಿಕ್ಕೂ ಕೂಡ ಅದಕ್ಕೆ ಪೂರಕವಾದಂಥ ಪ್ರಕ್ರಿಯೆಗಳನ್ನು ಕೂಡ ಆರಂಭವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಅಥವಾ ಏನು ವ್ಯಕ್ತಿಗಳ ವೈಯಕ್ತಿಕ ಆಸ್ತಿ ಪಾಸ್ತಿಯನ್ನು ನಷ್ಟವನ್ನು ಮಾಡಿದರೆ ಅವರಿಂದಲೇ ಅದನ್ನು ಭರಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳೇ ಹೇಳಾದ ನಂತರ ಅವ್ರ ಮಾತು ಮೇಲೆ ನಾವು ಸಂಪೂರ್ಣ ವಿಶ್ವಾಸ ಇಟ್ಟಿದ್ದೀವಿ. ಅಲ್ಲ, ನೀವು ಯೋಚನೆ ಮಾಡಿ, ರಾತ್ರಿ 1 ಗಂಟೆಗೆ ಅಮಾಯಕರು ಕೊತ್ತಿಮರಿ ಸೊಪ್ಪನ್ನು ತರ್ಲಿಕ್ಕೆ ಹೋಗೋಕೆ ಸಾಧ್ಯನಾ ಹೇಳಿ? ಆಮೇಲೆ ಒಂದು ನನಗೆ ಮನೆಯಲ್ಲಿ ಒಂದು 6 ತಿಂಗಳು ಮಗು ಇದೆ, 2 ತಿಂಗಳು ಮಗು ಇದೆ ಅಂತ ಹೇಳ್ತಾರೆ. ಹಿಂಗೆ 2 ತಿಂಗಳು 6 ತಿಂಗಳಿಗೆ ಮಗು ಹುಟ್ಟಕ್ಕೆ ಸಾಧ್ಯನಾ? ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಯೋಚನೆಯನ್ನು ಮಾಡಿ, ಇದರ ಹಿಂದೆ ವ್ಯವಸ್ಥಿತವಾದ ಪಿತೂರಿ ಇದೆ. ಅವರಿಗೆ ಈ ಮಾಧ್ಯಮಗಳ ಎದುರುಗಡೆ ಹೋಗಿ ಈ ಹೇಳ್ಕೊಟ್ಟಿದ್ದನ್ನು ಹೇಳಕ್ಕೆ ಹೋಗಿ ತಬ್ಬಿಬ್ಬಾಗಿ ಸತ್ಯ ಅವ್ರ ಬಾಯಿಂದ ಬರ್ತಾ ಇದೆ. ಯಾರು 1 ಗಂಟೆ ರಾತ್ರಿಗೆ ಕೊತ್ತಿಮರಿ ಸೊಪ್ಪನ್ನು ತರಲಿಕ್ಕೆ ಹೋಗೋದಿಲ್ಲ? ಹಾಗೆ ಜಮೀರ್ ಅಹಮದ್ ಅವರು ಇಂಥ ಗಲಭೆಗಳಾದಾಗ ಯಾಕಾಗಿ ಆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ? ಅವರು ಕರ್ನಾಟಕದ OYC ಆಗಬೇಕು ಅಂತ ಹೊರಟಿದ್ದಾರೆ. ಅದನ್ನು ಕಾಂಗ್ರೆಸ್ನವರಿಗೆ ನಿಯಂತ್ರಣ ಮಾಡಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಸ್ಲೀಪರ್ ಸೆಲ್ಗಳು ನಮ್ಮ ಹುಣಸೂರಿನಲ್ಲೇ ಇದೆ ಅನ್ನೋದು ಹಿಂದೆ ಏನು ಸಾಬೀತಾಗಿದೆ. ಮೈಸೂರಿನಲ್ಲೂ ಇದೆ, ಎಲ್ಲ ಕಡೆ ಸ್ಲೀಪರ್ ಸೆಲ್ಸ್ಗಳಿದೆ. ಏನು ಕೇರಳ ಮಾದರಿಯ ರಾಜಕೀಯ ಹತ್ಯೆ ಮತ್ತು ಧರ್ಮಾಧಾರಿತ ಹತ್ಯೆಗಳು ಕರ್ನಾಟಕಕ್ಕೆ SDPI PFI KFD ಮುಖಾಂತರ ಬಂದಿದೆ. ಕಾಂಗ್ರೆಸ್ನವರು ಅದನ್ನು ಮಟ್ಟ ಹಾಕುವ ಬದಲು ಅವರನ್ನು ಏನು ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಒಬ್ಬ ಡಾಕ್ಟ್ರೇ ಸಿಕ್ಕಾಕೊಂಡಿದ್ದಾರೆ ಅಂತಂದರೆ ನೀವು ಯೋಚನೆಯನ್ನು ಮಾಡಿ, ಹಿಂದೆಲ್ಲ ಅನಕ್ಷರಸ್ಥರು ನಿರುದ್ಯೋಗಿಗಳು ಹೋಗಿ ಇಂಥ ಕೆಲಸಕ್ಕೆ ಕೈ ಹಾಕ್ತಿದ್ರು ಅಂತ ಹೇಳೋರು. ಇವತ್ತು ಸುಶಿಕ್ಷಿತರು ಈ ಥರ ಏನು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ಆತಂಕಕ್ಕೊಳಗಾಗುವಂಥ ಒಂದು ವಾತಾವರಣ